ಪ್ರತಿ ಮೂರು ತಿಂಗಳಿಗೊಮ್ಮೆ ನಾನು ಪೂಜೆಯನ್ನು ಮಾಡಿಸ್ತೇನೆ. ಪ್ರತಿ ಮೂರು ತಿಂಗಳಿಗೊಮ್ಮೆ ನನ್ನ ಹೆಲ್ತ್ ಚೆಕಪ್ ಅನ್ನು ಮಾಡ್ತೇನೆ. ಮಿತವಾದ ಆಹಾರಗಳು, ಯಾವುದೇ ಕೆಟ್ಟ ಚಟಗಳಿಲ್ಲದೆ ಎಲ್ಲವನ್ನೊಂದು ಶಿಸ್ತುಬದ್ಧವಾಗಿ ನಾನು ಇಟ್ಟುಕೊಂಡು ಯಾವುದೇ ಅಹಿತಕರವಾದಂಥ ಯಾವುದೇ ಘಟನೆಗಳು ಆಗದಾಗಿ ನೋಡಿಕೊಂಡು ಸುಮಾರು 15 ವರ್ಷ 20 ವರ್ಷದಿಂದ ನನ್ನ ಚಾರಿತ್ರಕ್ಕೆ ಯಾವುದು ತೊಂದರೆ ಬಾರದಾಗಿ ಸಂಘಟನೆಯನ್ನು ಬೆಳೆಸ್ಕೊಂಡು ಕೇಳ್ತಾ ಇಲ್ವಾ, ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಬೇಕಾದಂಥ ಒಳ್ಳೊಳ್ಳೆ ನಾಯಕರುಗಳನ್ನು ಮಾಡಿ ಇವತ್ತು ಸುಮಾರು 40 ಲಕ್ಷ ಜನ ಒಂದು 40 ಲಕ್ಷ ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಸಂಘಟನೆಯಲ್ಲಿ. ಇವತ್ತು ಇಷ್ಟು ದೊಡ್ಡ ಸಂಘಟನೆಯಾಗಿ ಬೆಳಿಬೇಕಿದ್ರೆ ಹೀಗೆ ಮತ್ತೊಬ್ಬರಿಗೆ ಒಬ್ಬರು ಕಾರಣ ಅವರಲ್ಲ, ಅವರ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಜಯ ಕರ್ನಾಟಕದ ಒಳ್ಳೊಳ್ಳೆ ಲೀಡರ್ಗಳನ್ನು ಆರಿಸಿ ಇವತ್ತು ಈ ಸಂಘಟನೆಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕಿದ್ರೆ ತುಂಬ ಕಷ್ಟ ಇದೆ. ಅಂಥದ್ರೆ ನಾವು ಇದನ್ನು ಬೆಳೆಸಿ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಒಂದು ಬ್ರಹ್ಮರಥವನ್ನು ಕೊಟ್ಟು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಬ್ರಹ್ಮರಥವನ್ನು ಕೊಟ್ಟು, ಈಗ ನೆಕ್ಸ್ಟ್ ಮಾರ್ಚಿಗೆ ಹೀರಾ ಸೋಮನಾಥೇಶ್ವರ ಟೆಂಪಲ್ ಉಳ್ಳಾಲದಲ್ಲಿ ಇನ್ನೊಂದು ಬ್ರಹ್ಮರಥವನ್ನು ಕೊಡುವಂಥ ಕೆಲಸ ಕೈ ಹಾಕಿದ್ದೇನೆ. ನಿಸ್ವಾರ್ಥವಾಗಿ ನನ್ನ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಹಲವಾರು ಜನಪರ ಕೆಲಸಗಳು, ಮೆಡಿಕಲ್ ಕ್ಯಾಂಪ್ಗಳು ಎಲ್ಲವನ್ನು ಮಾಡ್ತಾ ಇದ್ದೇನೆ. ಯಾವ ಸ್ವಾರ್ಥನೂ ಇಲ್ಲದೆ ನಿಸ್ವಾರ್ಥವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇಂಥ ಟೈಮಲ್ಲಿ ಒಂದು ಸಲ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಹೊರಟೆ. ಬರುವಾಗ ನನಗೇನೋ ಬೆನ್ನು ನೋವು ಬಂತು. ಬೆನ್ನು ನೋವು ಬಂದಾಗ ಡಾಕ್ಟರ್ ಹತ್ರ ಹೋಗಿರೋ ಕೇಳಿದೆ, ನನಗೆ ಬೆನ್ನು ನೋವು ಬಂದಿದೆ ಅಂತ. ಅದಕ್ಕೆ 1.5 ತಿಂಗಳ ಮುಂಚೆ ನಾನು ಫುಲ್ಲು ಚೆಕಪ್ ಮಾಡಿಸ್ತೇನೆ, ನನಗೇನಿರಲಿಲ್ಲ. ಅವರು ಹೇಳಿದರು ಏನೋ ಒಂದು ಡೌಟ್ ಆಗುತ್ತೆ, ಒಂದು ಎಂಡೋಸ್ಕೋಪಿ ಮಾಡುವ ಅಂತ ಹೇಳಿದ್ರು. ಎಂಡೋಸ್ಕೋಪಿಯನ್ನು ಮಾಡಿದರೆ ಏನೋ ಒಂದು ಡೌಟ್ ಬರುತ್ತೆ, ಒಂದು ಬಯೋಪ್ಸಿ ಮಾಡುವ ಅಂತ ಹೇಳಿದ್ರು. ಬಯೋಪ್ಸಿ ಮಾಡಿ ನೋಡಿದರೆ ನಿಮಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಲಿವರ್ವರೆಗೆ ಸ್ಪ್ರೆಡ್ ಆಗಿದೆ, ಇನ್ನೊಂದು 6 ತಿಂಗಳು ನೀವು ಬದುಕಬಹುದು ಅಂತ ಹೇಳಿ. ನಾನೇನು ದೃಢಗೊಂದಿಲ್ಲ, ಹೆದರಿಕೆನೂ ಆಗಿಲ್ಲ. ನಾನು ಹೇಳಿದೆ ನಾನು ಸಾಯೋಕ್ಕೆ ಹೆದರೂ ಇಲ್ಲ. ಮುತ್ತಪ್ಪರಿಯ ಜೀವನದಲ್ಲಿ ನಾನು ಸಾಯೋಕ್ಕೆ ಹೆದರುವಂಥ ಮನುಷ್ಯ ಅಲ್ಲ. ನನಗೆ 68 ವರ್ಷ ಆಯಿತು. 68 ವರ್ಷನೇ ಒಂದು ದೊಡ್ಡ ವಯಸ್ಸು. ದೇವರು ನನಗೆ ಒಂದು ಆಯುಷ್ಯವನ್ನು ಕೊಟ್ಟಿರ್ತಾನೆ, 68 ವರ್ಷನೂ ನನಗೆ ಸಾಕು. ಆದರೆ ನಾನು ದೇವರಲ್ಲಿ ಕೇಳ್ತಾ ಇದ್ದದ್ದು ಇಷ್ಟೇ, ಸುಖವಾದ ಸಾವನ್ನು ಕೊಡು ದೇವರೇ ಅಂತ ಕೇಳ್ತಾ ಇದ್ದೆ. ಯಾವುದೇ ಅವಘಡಗಳಾಗಲಿ ಅಥವಾ ಯಾವುದೇ ಕಷ್ಟದಲ್ಲಿ ಮಲ್ಕೊಂಡು ತೊಂದರೆ ಕೊಡುವಂಥ ಆಗಬಾರ್ದು, ಸುಖವಾದ ಸಾವನ್ನು ಕೊಡಿ ಅಂತ ನಾವು ದೇವರಲ್ಲಿ ಕೇಳ್ತೀವಿ. ಯಾವತ್ತೂ ನಾವು ನಮ್ಮ ಲೈಫನ್ನು ಎಕ್ಸ್ಟೆಂಡ್ ಮಾಡಿ ಅಂತೇಳಿ ಕೇಳ್ತಾ ಇರಲಿಲ್ಲ. ಆಮೇಲೆ ಡೆಲ್ಲಿಗೆ ಹೋದೆ. ಡೆಲ್ಲಿಗೆ ಹೋಗಿ ಎಲ್ಲ ನಾನು ಟೆಸ್ಟ್ ಮಾಡಿಸಿದೆ. ಮಾಡಿಸಿದ್ರೆ ಡಾಕ್ಟರ್ ಹೇಳಿದರು ನಿಮ್ಮಲ್ಲಿ ದುಡ್ಡಿದೆ ಅಂತ. ಯಾಕೆಂದರೆ ದುಡ್ಡಿದ್ರೆ ಮಾತ್ರ ಇದನ್ನು ತರ್ಬೋದಷ್ಟೇ. ಅವರು ಯುವರಾಜ್ ಸಿಂಗ್ ಇದ್ರು ಡಾಕ್ಟರ್, ನಮ್ಮ ಕ್ರಿಕೆಟ್ ಪ್ಲೇಯರ್ ಯುವರಾಜ್ ಸಿಂಗ್ ಅವರೇ ಮಾಡ್ತಾ ಇದ್ರು. ದುಡ್ಡಿನ ಬಗ್ಗೆ ಏನು ತೊಂದರೆ ಇಲ್ಲ ಡಾಕ್ಟರ್ ಅಂತಿದ್ದೆ. ನೋಡಿ ಅಮೆರಿಕದಲ್ಲೆಲ್ಲ ಮಾತಾಡಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡುವಾಗಿ ಮಾಡುವ ಅಂತ ಹೇಳಿದರು. ನಾನು ಅಲ್ಲೇ ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ನಾನು ಅಲ್ಲೇ ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ ಡೆಲ್ಲಿಯಲ್ಲಿ ನಾನು ಟ್ರೀಟ್ಮೆಂಟ್ ತಗೊಳ್ಳೋಕೆ ಶುರು ಮಾಡಿದೆ. ಕಂಡೀಷನ್ ಇತ್ತೇನು ಅಂದರೆ ಯಾರನ್ನು ನಾನು ಮೀಟ್ ಮಾಡಬಾರ್ದು, ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ. ಕೀಮೋಥೆರಪಿ, ರೇಡಿಯೋಥೆರಪಿ ಇದನ್ನೆಲ್ಲ ಕೊಡೋಕ್ಕಿದೆ, ಭಾಳ ಕಷ್ಟ. ಒಂದು ಕ್ಯಾನ್ಸರ್ ಪೇಷಂಟಿಗಾದರೂ ಸುಲಭ, ಈ ಟ್ರೀಟ್ಮೆಂಟ್ಗಳು ಭಾಳ ಕಷ್ಟ. ನಾನು ಅವಾಗ ಯೋಚನೆ ಮಾಡ್ತಿದ್ದೆ ನನ್ನ ಯಾವುದೇ ಶತ್ರುಗೆ ಈ ರೋಗ ಬರಬಾರ್ದು. 10-15 ಸಾವಿರ 20 ಸಾವಿರ ರೂಪಾಯಿ ಸಂಬಳ ಸಿಕ್ಕುವಂಥವನಿಗೆ ಒಂದು ಕ್ಯಾನ್ಸರ್ ಬಂದರೆ ಅವಳು ದುಡ್ಡಿಲ್ಲದೇ ಸಾಯ್ತಾರೆ. ಸುಮಾರು ಒಂದು 10,000 ಜನ ರಾಜೀವ್ ಗಾಂಧಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ ಮಾಡ್ತಾ ಇದ್ರು. ಅವಾಗ ನಾನು ಯೋಚನೆ ಮಾಡಿದೆ ಇಲ್ಲೇ ನಾನು ನನ್ನ ಜೀವನವನ್ನು ಕಳೀತೇನೆ, ಇಲ್ಲೇ ನಾನು ಜನರ ಸೇವೆ ಮಾಡಿಕೊಂಡು ಯಾಕಿರಬಾರ್ದು ಈ ಹಾಸ್ಪಿಟ್ಲಲ್ಲಿ. ಆಮೇಲೆ ಡಾಕ್ಟರ್ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಎಲ್ಲ ಟ್ರೀಟ್ಮೆಂಟ್ ಮಾಡಿದರು. ಅಮೆರಿಕದಲ್ಲೆಲ್ಲ ಮಾತಾಡಿದರು. ನನ್ನ ಮಕ್ಕಳು ಬಂದರು, ಅಮೆರಿಕದಿಂದ ನನ್ನ ಮಗ ಹೊರಗಡೆ ಇದ್ದವನು ಬಂದ, ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗ್ತಾ ಇದ್ದಾಗಿ ನನಗೆ ಜನರನ್ನು ನೋಡದೆ ನನಗಿರೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮವರು, ನನ್ನವರು, ನನ್ನ ಸಂಘಟನೆಯವರು, ನನ್ನ ಕರ್ನಾಟಕದವರು,
ಯಾರನ್ನೂ ನೋಡದೆ, ನನ್ನ ಮಿತ್ರರು ಯಾರನ್ನೂ ನೋಡದೆ ಅಲ್ಲಿ ಇರುವುದು ಅಂತ ಹೇಳಿದ್ರು ನನಗೆ ಬಹಳ ಕಷ್ಟ ಆಗಿಬಿಡ್ತು. ಡಾಕ್ಟರ್, ನನಗೆ ಇಲ್ಲಿ ಆಗೋಲ್ಲ, ನನ್ನನ್ನು ನೀವು ಬೆಂಗಳೂರು ಕಳಿಸ್ಬಿಡಿ ಅಂತ ಅವ್ರು ಹೇಳಿದರು. ಬೆಂಗಳೂರಿಗೆ ಹೋದರೆ ಎಲ್ಲ ಪ್ರಚಾರ ಆಗುತ್ತೆ, ಟಿ ವಿಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ, ಪ್ರೆಸ್ಸಲ್ಲಿ ಬರುತ್ತೆ, ನಿಮ್ಮನ್ನು ಮೆಡ್ರಾಸ್ ಕಳಿಸ್ತೇನೆ ಅಂತ ಹೇಳಿದ್ರು. ಮೆಡ್ರಾಸ್ ಅಪೋಲೋ ಹಾಸ್ಪಿಟಲ್ಗೆ ಬಂದೆ. ಮೆಡ್ರಾಸ್ ಅಪೋಲೋ ಹಾಸ್ಪಿಟಲ್ ಹತ್ರ ಸಮುದ್ರದ ಹತ್ರ ಒಂದು ಮನೆ ಮಾಡಿದ್ರು. ಮನೆ ಮಾಡಿದೆ. ದಿನಾ ಬೆಳಿಗ್ಗೆ ನೋಡಿದರೆ ಸಮುದ್ರ ನೋಡೋದು, ಒಳ್ಳೆ ವಾತಾವರಣ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಅಲ್ಲಿ ಮಾಡಿ ಲಾಸ್ಟ್ ಇಯರ್ನ ರಿಸಲ್ಟ್ ಬಂತು, 90% ರಿಕವರಿ. ನಾನು ಟೋಟಲ್ 90% ರಿಕವರಿ ಆಗಿದೆ. ಇನ್ನು 10% ರಿಕವರಿ ಬಂದಿದೆ. ಪುನಃ 2 ತಿಂಗಳ ಟ್ರೀಟ್ಮೆಂಟ್ ಇದೆ. 2 ತಿಂಗಳ ಟ್ರೀಟ್ಮೆಂಟ್ ಆಗಿ ಪುನಃ ರಿಸಲ್ಟ್ ನೋಡಿದ್ರೆ 90% ಅಪ್ಪಾಗಿದೆ. ವೆರಿ ಎಗ್ರೆಸಿವ್ ಕ್ಯಾನ್ಸರ್. ಕ್ಯಾನ್ಸರ್ ಹೇಗಿದೆ ಅಂದರೆ, ಇದು ಎಲ್ಲಿ ಜಾಗ ಉಂಟು ಅಲ್ಲಿ ನುಗ್ಗುತ್ತೆ, ಎಲ್ಲಿ ಬ್ರೇಕ್ ಆಗುತ್ತೆ ಅಲ್ಲಿ ಬ್ರೇಕ್ ಆಗುತ್ತೆ, ಇನ್ನೊಂದು ಕಡೆಯಲ್ಲಿ ನುಗ್ಗುತ್ತೆ. ಭಾಳ ಎಗ್ರೆಸಿವ್ ಇದೆ ಇದು ಕ್ಯಾನ್ಸರ್. ಆ ಥರ ಮೆಡಿಸಿನ್ಗೂ ಇದು ಎಗ್ರೆಸಿವ್ ಆಗಿ ಹಿಡಿತದೆ, ಬಟ್ ಭಾಳ ಎಗ್ರೆಸಿವ್ ಇದೆ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ನಾನು ಕರ್ಕೊಂಡು ಬೆಂಗಳೂರು ಹೋಗ್ಬಿಡಿ, ಇನ್ನು ನಾನು ಬೆಂಗಳೂರಿಗೆ ಹೋಗ್ತೇನೆ, ನಾನು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಳ್ತೇನೆ. ಮಣಿಪಾಲ್ ಹಾಸ್ಪಿಟಲ್ಗೆ ಬಂದೆ. ಮಣಿಪಾಲ್ ಹಾಸ್ಪಿಟಲಲ್ಲಿ ಬಂದು ನನ್ನನ್ನು ಟೆಸ್ಟ್ ಮಾಡಿದ್ರೆ ಇಟ್ ಸ್ಪ್ರೆಡ್ ಟು ದ ಬ್ರೈನ್. ಯಾವಾಗ ಬ್ರೈನ್ಗೆ ಸ್ಪ್ರೆಡ್ ಆಯಿತು ಡಾಕ್ಟರ್ ಹೇಳಿದ್ರೆ ಇನ್ನೊಂದು 15 ದಿವಸ ಇರ್ಬೋದು. 15 ದಿವಸದಲ್ಲೂ ನನ್ನ ಜಯ ಕರ್ನಾಟಕದವ್ರನ್ನು ನಾನು ನೋಡಿದೆ. ನನ್ನನ್ನು ಪ್ರೀತಿಸೋರು ನನಗೆ ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮೆಸೇಜ್ಗಳು ಬರುತ್ತೆ, ಒಬ್ಬರನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲ, ನಾನು ಬಿಡ್ತಿಗೆ ಹೋಗಬೇಕು, ನಾನು ಬಿಡ್ತಿಯಲ್ಲಿ ನನ್ನ ಜನರಲ್ಲಿ ಹೋಗಬೇಕು. ಬಟ್ ಮಿರಾಕಲ್ ಏನು ಅಂದರೆ, ಅಮೆರಿಕದ ಡಾಕ್ಟ್ರಿಂದ ಹಿಡಿದು ಡೆಲ್ಲಿಯ ಡಾಕ್ಟ್ರಿಂದ ಹಿಡಿದು ನನ್ನ ರಿಪೋರ್ಟ್ ಬೇರೆ, ನನ್ನ ಪರ್ಸನಾಲಿಟಿ ಬೇರೆ. ಅಮೆರಿಕದ ಡಾಕ್ಟರ್ಗಳಿಗೂ ವಿಶೇಷ ಆಗಬೇಕು. ಇದೇನು ಮಿರಾಕಲ್? ಮಿರಾಕಲ್ ನಾನು ಮಾಡಿದ ಕೆಲಸಗಳು, ನನ್ನ ಧಾರ್ಮಿಕ ಕಾರ್ಯಕ್ರಮಗಳು, ನಾನು ನಿಸ್ವಾರ್ಥವಾಗಿ ಮಾಡಿದ ಕೆಲಸಗಳೇ ನನ್ನ ಮಿರಾಕಲ್. ಇವತ್ತು ನಾನು ಆರಾಮಾಗಿದ್ದೇನೆ, ಹೆಲ್ದಿ ಆಗಿದ್ದೇನೆ, ಏನು ಬೇಕಿದ್ರೂ ತಿನ್ಬೋದು. ಬಟ್ ರಿಪೋರ್ಟ್ ಈ ಥರ ಇದೆ. ದುಡ್ಡಿದ್ದಾನೆ, ಏನು ಮಾಡೋಣ? ದುಡ್ಡಲ್ಲಿ ಈ ಕ್ಯಾನ್ಸರನ್ನು ಮಾಡೋಕ್ಕಾಗಲ್ಲ. ಇವತ್ತು ಅನಂತಕುಮಾರ್ ಅವರು, ನಮ್ಮ ಇವರು ಸುಷ್ಮಾ ಸ್ವರಾಜ್ ಅವರು, ಪರಿಕರ್ ಅವರು, ಇವರಿಗೇನು ದುಡ್ಡಿನ ತೊಂದರೆ ಇರಲಿಲ್ಲ, ಬಟ್ ಬದುಕೋಕ್ಕಾಗಲಿಲ್ಲ. ಸ್ಟೀವ್ ಅವರು ನಿನ್ನೆಲ್ಲ ಮೊನ್ನೆ ಸತ್ತರು. 300 ರೂಪಾಯಿ ವ್ಯಾಲೆಟ್ ಪೇಪರ್ ಇದರಲ್ಲಿ 300 ರೂಪಾಯಿದು ವ್ಯಾಲೆಟಲ್ಲಿ ಏನು ಹಿಡಿಯುತ್ತಾ, 3,000 ವ್ಯಾಲೆಟಲ್ಲೂ ಅಷ್ಟೇ ಸಾಮಾನು ಹಿಡಿಯುದು. 2,000 ಕಿಲೋಮೀಟರ್ ಹೋಗುವ ಗಾಡಿ, ಈ ಗಾಡಿಯಲ್ಲಿ ಹೋದರೂ ಪೆಟ್ರೋಲ್ ಅಷ್ಟೇ. ನಿಮ್ಮ ಇದು 1 ಕೋಟಿ ರೂಪಾಯಿ ಕಾರಲ್ಲಿ ಹೋದರೂ ಅಷ್ಟೇ. ಫ್ಲೈಟಲ್ಲಿ ನೀವು ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋನು, ಇಕಾನಮಿ ಕ್ಲಾಸಲ್ಲಿ ಹೋಗೋನು, ಆಕ್ಸಿಡೆಂಟ್ ಆದಾಗ ಸಾಯಿದ್ರು ಮೇಲೆ. ದುಡ್ಡು ಈಸ್ ನಾಟ್ ಇಂಪಾರ್ಟೆಂಟ್, ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ನಾವು ನಮ್ಮ ಹ್ಯಾಪಿನೆಸ್ಸನ್ನು ಹೇಗೆ ಉಳಿಸ್ಕೊಡ್ಬೇಕು ಅದನ್ನು ಫಸ್ಟ್ ಮಾಡಬೇಕು. ನಾನು ಇವತ್ತು ಎಲ್ಲರಿಗೂ ಹೇಳ್ತಾ ಇರೋದೇನು ಅಂದರೆ, ನಿಮ್ಮ ಆರೋಗ್ಯವನ್ನು ಕಾಪಾಡಿ, ಆರೋಗ್ಯದ ಕಡೆ ಗಮನ ಕೊಡಿ, ಮಿತವಾಗಿ ಊಟ ಮಾಡಿ. ನಮ್ಮ ಶತ್ರುಗೂ ಈ ರೋಗ ಬರಬಾರ್ದು, ನೀವೆಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಮ್ಮ ಡಾಕ್ಟರ್ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಜನರೇಷನ್ 50% ಆಫ್ ದ ಪಾಪ್ಯುಲೇಷನ್ಗೆ ಕ್ಯಾನ್ಸರ್ ಬರುತ್ತೆ. ಇಂಡಿಯಾದಲ್ಲಿ ನಾವು ತಿಂತಿರೋ ವಿಷ, ನಾವು ಕುಡಿತಿರೋ ನೀರು ವಿಷ, ಪ್ರತಿಯೊಂದು ವಾತಾವರಣನೇ ವಿಷ. ಇದನ್ನು ನಾವೇ ಮಾಡ್ತಾಯಿದ್ದೀವಿ. ಸಾವಯವ ಕೃಷಿಗಳನ್ನು ಮಾಡಿ, ಒಳ್ಳೆ ಫುಡ್ಡನ್ನು ತಿನ್ನಿ, ಮಿತವಾದ ಫುಡ್ಗಳನ್ನು ತಿನ್ನಿ, ಟೈಮ್ ಸರಿಯಾಗಿ ಊಟ ಮಾಡಿ. ಈ ರೋಗ ಇದು ಸಾಮಾನ್ಯವಾದಂಥ ರೋಗ ಅಲ್ಲ. ಸೊ ನಾನು ಬಂದವರಿಗೆಲ್ಲ, ನಿಮ್ಮ ಹೆಲ್ತ್ ಹೇಗಿದೆ, ಚೆನ್ನಾಗಿದೆಯಾ, ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಒಂದು ಬಡವನ ಮನೆಗೆ ಬಂದರೆ ಇಡೀ ಬಡವನ ಮನೆ ನಾಶ ಆಗಿ ಆಮೇಲೆ ಹೊಸ ಇದ್ದಾರೆ. ಸೊ ಇದು ಬರಬಾರ್ದು ಯಾರಿಗೂ ಅಂತೇಳಿ ನಾನು ಹೇಳ. ಇವತ್ತು ಅಲೆಕ್ಸಾಂಡರ್ ಅವರು ಮಾತು ಹೇಳಿದರು, ಇಡೀ ಪ್ರಪಂಚವನ್ನೇ ಆಳಿದಂಥ ಅಲೆಕ್ಸಾಂಡರ್, ನಾನು ಸಾಯುವಾಗ ನನ್ನ ಶವದ ಪೆಟ್ಟಿಗೆಯಲ್ಲಿ 2 ಹೋಲ್ ಮಾಡಿ, ಒಂದು ಕೈಯನ್ನು ಈ ಕಡೆ ಇಡಿ, ಒಂದು ಕೈಯನ್ನು ಈ ಕಡೆ ಇಡಿ. ಯಾವತ್ತೂ ಶವದ ಪೆಟ್ಟಿಗೆಗೆ ಹೋಲ್ ಮಾಡಿದ್ದೆ. ಆಮೇಲೆ ಹೊರಳಿದ್ದು ಪ್ರಪಂಚದ 4 ಡಾಕ್ಟರ್ ಬೆಸ್ಟ್ ಡಾಕ್ಟರ್ ನನ್ನ ಹೆಣವನ್ನು ಬರಬೇಕು ಅಂತ, ಮತ್ತು ನಾನು ಮಾಡಿದ ಸಂಪತ್ತನ್ನು ರೋಡಲ್ಲೇ ಚೆಲ್ಕೊಂಡು ಬರಬೇಕು ಅಂತ. ಅದರ ಅರ್ಥ ಏನು ಅಂದರೆ, ನಾವು ಸಾಯುವಾಗ ಹೆಂಡತಿ ಇರೋದಿಲ್ಲ, ಮಕ್ಕಳು ಇರೋದಿಲ್ಲ, ಯಾರೂ ಇರೋದಿಲ್ಲ, ನಾವು ಒಬ್ಬರೇ ಹೋಗೋದು. ಪ್ರಪಂಚದ 4 ಒಳ್ಳೆ ಡಾಕ್ಟರ್ಗಳಿಗೂ ನನ್ನನ್ನು ಬದುಕಿಸೋಕ್ಕಾಗಲ್ಲ. ನನ್ನ ಸಾವು ನನಗೆ ಖಚಿತ, ಇವತ್ತಲ್ಲ ನಾಳೆ ಖಚಿತ. ಇನ್ನು ನಾನು ಮಾಡಿದ ಸಂಪತ್ತು ರಸ್ತೆಯಲ್ಲಿ ಬಿಸಾಡ್ಕೊಂಡು ಹೋಗಿ ನಾನು ತಗೊಂಡು ಹೋಗಬೇಕಾಗಲ್ಲ.
ನಾನು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರೋದು. ನನಗೆ ಯಾವ ದುಡ್ಡಿನ ಮೇಲೆ ಆಸೆನೂ ಇಲ್ಲ, ಯಾವ ದುಡ್ಡು ಬೇಕಾಗಿಲ್ಲ. ನನಗೆ ನಾನು ಸಾಯುವವರೆಗೆ ಇಲ್ಲಿ ಕೂತು ಜನರ ಸೇವೆಯನ್ನು ಮಾಡಬೇಕು ಅಂತ ಅದೇ ಒಂದೇ ಆಸೆ. ಇವತ್ತು ಆಸೆಯಲ್ಲಿ ಕೂತಿದ್ದೇನೆ ನಾನು. ಸಾಯೋಕ್ಕೆ ಹೆದರೋದು ಇಲ್ಲ. ನನ್ನ ಟಿಕೆಟು ಯಾವತ್ತೂ ಆಗಿದೆ, ಓಕೆ ಆಗಲಿಲ್ಲ ಅಷ್ಟೇ. ಓಕೆ ಆದ ಹೊತ್ತು ಫ್ಲೈಟಲ್ಲಿ ಹತ್ತೋದು ಅಷ್ಟೇ. ಓಕೆ ಆದಮೇಲೆ ಫ್ಲೈಟಲ್ಲಿ ಹತ್ತಲೇಬೇಕು. ಸೊ ನನ್ನ ವೀಲ್ ಪವರಲ್ಲಿ ನಾನು ಬದುಕಿದ್ದೇನೆ. ನನಗೆ ವೀಲ್ ಪವರ್ ಇದೆ, ಬದುಕಷ್ಟು ದಿನ ಬದುಕ್ತೇನೆ, ಜನರ ಕೆಲಸವನ್ನು ಮಾಡ್ತೇನೆ, ಜನರ ಸೇವೆಯನ್ನು ಮಾಡ್ತೇನೆ. ಇಷ್ಟು ನಾನು ಮಾಡ್ತಾ ಇರುವಾಗ ನಾನೊಂದು ಸಂಘಟನೆಯನ್ನು ಕಟ್ಟಿದೆ. ಇದು ನನ್ನೊಂದು ಕನಸು. ಈ ಸಂಘಟನೆಯನ್ನೀಗ ನಾನೇನು ಮಾಡಬೇಕು, ನನ್ನ ಒಟ್ಟಿಗೆ ಆ ಸಂಘಟನೆ ಎಂಡಾಗಬಹುದು. ನನ್ನ ಸಂಘಟನೆಯಲ್ಲಿ ಎಷ್ಟೋ ಜನ, ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ. ಇದಕ್ಕೊಂದು ಒಳ್ಳೆ ನಾಯಕನನ್ನು ನಾನೀಗ ಮಾಡಬೇಕು. ನಾಯಕ ಇಲ್ಲ ಅಂತಲ್ಲ, ಗೊಂದಲಗಳು ದಿನ ದಿನ ಅದನ್ನು ಶುದ್ಧೀಕರಣ ಮಾಡಿಕೊಂಡು ಹೋಗಬೇಕಿದ್ರೆ ನಾವು ಇನ್ನೂ ಮುಂದೆ ಮಾಡ್ತಾ ಹೋಗಿದ್ದೆ. ಅದಕ್ಕೆ ಒಂದು ಒಳ್ಳೆ ನಾಯಕ ಬೇಕು, ಯಂಗ್ಸ್ಟರ್ ಬೇಕು. ಆವಾಗ ಸಂಘಟನೆಯ ಚತುರ, ಸಂಘಟನೆಯಿಂದಲೇ ಬಂದಂಥ, ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ, ಆಮೇಲೆ ರಾಜ್ಯಾಧ್ಯಕ್ಷರಾದಂಥ, ಕಾರ್ಯಾಧ್ಯಕ್ಷರಾದಂಥ ನಮ್ಮ ಜಗದೀಶ್ ರಾಜು ಅವರನ್ನು ಪುನಃ ನಾನು ಮರು ಆಯ್ಕೆಯನ್ನು ಮಾಡಿದ್ದೇನೆ. ಇವತ್ತು ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಬಿ ಎನ್ ಜಗದೀಶ್ ಅವರು ಅಂದರೆ ಎಲ್ರಿಗೂ ಗೊತ್ತಿದೆ. ಇವತ್ತು ಅವರೊಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೇನೆ. ಬಾಕಿ ಎಲ್ಲ ಪೋಸ್ಟ್ಗಳನ್ನು, ಪವರನ್ನು ಅವರಿಗೆ ಕೊಟ್ಟಿದ್ದೀನಿ. ನೀವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿಕೊಂಡು ಒಳ್ಳೊಳ್ಳೆ ನಿರ್ಣಯಗಳನ್ನು ಮಾಡಿ ಈ ಸಂಘಟನೆಯನ್ನೊಂದು ಮಟ್ಟಕ್ಕೆ ತೆಗೊಂಡು ಹೋಗುವಂಥ ಕೆಲಸ, ಜವಾಬ್ದಾರಿಯನ್ನು ನಿಮಗೆ ಕೊಡ್ತೇನೆ ಅಂತ. ಇವತ್ತು ಆ ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ, ಸಂಘಟನೆಯನ್ನು ಮಾಡ್ತೇನೆ ಅಂತ ಹೊರಟಿದ್ದಾರೆ. ಇವತ್ತು ನಾನು ಒಳ್ಳೆ ಉದ್ದೇಶದಿಂದ ನಾನು ಕರೆದದ್ದು, ಯಾಕಂದರೆ ಈ ಊಹಾಪೋಹಗಳಿಗೆ ಎಡೆ ಮಾಡುವಂಥ, ನನಗೆ ಹುಷಾರಿಲ್ಲದಿರೋದು ನಿಜ, ನನಗೆ ಕ್ಯಾನ್ಸರ್ ಇರೋದು ನಿಜ, ಮಿರಾಕಲ್ ನಡೀತಾ ಇರೋದು ನಿಜ, ನಾನು ವೀಲ್ ಪವರಲ್ಲಿ ಬದುಕ್ತಾ ಇರೋದು ನಿಜ, ನಾನು ಆರಾಮವಾಗಿದ್ದೇನೆ, ನನಗೆ ಏನು ತೊಂದರೆ ಇಲ್ಲ. ಎಷ್ಟು ದಿನ ಬದುಕುತ್ತೆ ಅದು ದೇವರಿಗೆ ಗೊತ್ತು, ನಮ್ಮ ಕೈಯಲ್ಲಿಲ್ಲ, ಸಾಯೋಕ್ಕೆ ಹೆದರೋದು ಇಲ್ಲ. ಇವತ್ತು ನನ್ನ ಪ್ರಾಪರ್ಟಿಗಳು, ನಮ್ಗೆ ಗೊತ್ತಾಯ್ತು ಈ ಹುಷಾರಿಲ್ಲದ ಟೈಮಲ್ಲಿ ನನ್ನ ಮಕ್ಕಳದ್ದು ಇಂಪಾರ್ಟೆಂಟ್ ನಂಗೆ ಗೊತ್ತಾಗುತ್ತೆ. ನನ್ನ ಮಗ ಒಬ್ಬ ಅಮೆರಿಕದಲ್ಲಿ ಸ್ಟಡಿ ಮಾಡಿದ್ರು, ಇನ್ನೊಬ್ಬ ಸಿಂಗಾಪುರದಲ್ಲಿ ಸ್ಟಡಿ ಮಾಡಿದ್ರು. ಮಕ್ಕಳಿಗೆ ಮಕ್ಕಳನ್ನು ಎಂದೂ ನನ್ನ ಯೂಸ್ ಹೆಸರನ್ನು ಎಲ್ಲಿಯೂ ಯೂಸ್ ಮಾಡೋದಾಗಿ ಮಾಡಿಕೊಂಡು, ಯಾವುದೇ ಇಷ್ಟವರೆಗೂ ಅವ್ರದ್ದು ಯಾವುದೇ ಒಂದು ಕೆಟ್ಟ ಹೆಸರು ಬಾರದಾಗಿ ನೋಡ್ಕೊಂಡ್ರು. ನನ್ನ ಮಕ್ಕಳು ನೀವು ನೋಡಿರ್ಬೋದು, ಎಲ್ಲಿ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಕೂಡ ನನ್ನ ಹೆಸರನ್ನು ಮಿಸ್ ಯೂಸ್ ಮಾಡಿದ್ದಿಲ್ಲ. ನನ್ನ ಎರಡು ಮಕ್ಕಳು ಆರೋಗ್ಯವಾಗಿದ್ದಾರೆ. ನನ್ನ ಮಗ ಬ್ರೆಜಿಲ್ನ ಹುಡುಗಿನ ಮದುವೆಯಾಗಿದ್ದಾನೆ. ಅವನು ಬ್ರೆಜಿಲ್ನ ಹುಡುಗಿನ ಕರ್ಕೊಂಡು ಬಂದ, ನನ್ನ ಸೇವೆ ಮಾಡ್ದ. ಅವಳು ನನ್ನನ್ನು ಡ್ಯಾಡಿ ಅಂತಲೇ ಕರ್ಕೊಂಡು ಬಂದು, ಡ್ಯಾಡಿ ಅಂತಲೇ ಕರ್ಕೊಂಡು ನನ್ನನ್ನು ಚೆನ್ನಾಗಿ ನೋಡಿಕೊಂಡು, ಇನ್ನೊಂದು ಮಗನು ನನ್ನನ್ನು ಚೆನ್ನಾಗಿ ನೋಡಿಕೊಂಡ. ಆಮೇಲೆ ಮಕ್ಕಳ ಮೇಲಿನ ಪ್ರೀತಿನೂ ನನಗೆ, ಸ್ವಲ್ಪ ಮಕ್ಕಳನ್ನು ನಾನು ಈ ಸಂಘಟನೆ ಇದರಿಂದೆಲ್ಲ ಆಗಿ ಮರೆತೋಗಿತ್ತು. ಆ ಮಕ್ಕಳ ಪ್ರೀತಿ ಏನು ಅಂತ ಹೇಳೋದು ನನಗೆ ಗೊತ್ತಾಯಿತು. ಇದರಿಂದ ನಾನು ಅನುಭವಿಸ್ಕೊಂಡೆ. ಈಗ ನಾನೇ ಸ್ವತಃ ಹೋಗಿ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ನಾನೊಂದು ವಿಲ್ ಮಾಡ್ತೇನೆ, ನನ್ನ ಪ್ರಾಪರ್ಟಿಯ ಬಗ್ಗೆ ಎಲ್ಲ. ಆ ವಿಲ್ಲಿಗೆ ನನ್ನ ಮಕ್ಕಳನ್ನು ಕರ್ಕೊಂಡೋಗಿದ್ದೆ. ಹೋಗಿ ನಾನು ವಿಲ್ ಮಾಡಿ ಯಾರ್ಯಾರಿಗೆ ಏನೇನು ಸೇರಬೇಕು ಅದನ್ನೆಲ್ಲ ನಾನು ಬರೆದಿಟ್ಟಿದ್ದೇನೆ. ಯಾರ್ಯಾರಿಗೆ ನಾನೇನಾದರೂ ಕೊಡೋಕ್ಕಿದ್ರೆ ಅದು ಏನು ಕೊಡೋಕ್ಕಿದೆ ಅದನ್ನು ಅದರಲ್ಲಿ ಬರೆಸಿಟ್ಟಿದ್ದೇನೆ. ಯಾರೊಬ್ಬರಿಗೂ ಒಂದು ರೂಪಾಯಿ ನಾನು ಕೊಡೋಕ್ಕಿಲ್ಲ, ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಸೊ ಆ ಕೆಲಸನೂ ನಾನು ಮಾಡಿದ್ದೇನೆ, ಎಲ್ಲವನ್ನೂ ನಾನು ಮಾಡಿಟ್ಟಿದ್ದೆ. ನಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ, ನಾವೆಷ್ಟು ಸಮಯ ಬದುಕ್ತೀವಿ ಅಂತ ಹೇಳಿಲ್ಲ. ರಿಪೋರ್ಟ್ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ, ಪೇಷಂಟ್ ಬೇರೆ, ರಿಪೋರ್ಟ್ ಬೇರೆ. ರಿಪೋರ್ಟ್ ಪ್ರಕಾರ ಬದುಕೋಕ್ಕಾಗಲ್ಲ. ನಿಮ್ಮ ವಿಲ್ ಪವರಲ್ಲಿ ನೀವು ಬದುಕಿದ್ದೀರ. ಇದಕ್ಕೆ ಮೇನ್ ಬೇಕಾದ್ದು ವಿಲ್ ಪವರ್. ಆ ವಿಲ್ ಪವರ್ ಒಂದು ಇದ್ದರೆ ನಾವು ಎಲ್ಲವನ್ನು ಮೀರಿಕೊಂಡು ಮುಂದೆ ಹೋಗೋದು. ವಾತಾವರಣ, ವಿಲ್ ಪವರ್. ಆ ಬದುಕ್ತೇನೆ ನಾನು, ಮಾಡ್ತೇನೆ ಇದನ್ನು. ಈ ವಿಲ್ ಪವರ್ ಇರಬೇಕು. ನಾನು ಆಯಿತು, ನಾನು ಮುಗೀತು, ನನ್ನ ಜೀವನ ಹೋಯಿತು, ಈ ಥರ ಮಾಡಿದರೆ ಆದಷ್ಟು ನಗುಮುಖದಲ್ಲಿರುವವರು, ನಗ್ತಾ ಇರುವವರು, ತಮಾಷೆ ಮಾಡ್ತಾ ಇರುವವರನ್ನೇ ನಿಮ್ಮ ಒಟ್ಟಿಗೆ ಕೂರಿಸ್ಕೊಳ್ಳಿ. ನಗ್ನಗ್ತಾ ಇರಿ, ವಿಲ್ ಪವರ್ ಇಟ್ಟುಕೊಳ್ಳಿ. ನಾನು ವಿಲ್ ಪವರಲ್ಲೇ ಇಷ್ಟವಾಗಿದೆ, ನಾನೇ ಸಾಕ್ಷಿ. ಸಾಯೋಕೆ ಅಂಜೋಲ್ಲ. ನಾನು ನಾಳೆ ಬೇಕಿದ್ರೂ ರೆಡಿ. ನಂಗೆ ಗೊತ್ತಿಲ್ಲ ನಾನು ಎಷ್ಟು ಸಮಯ ಬದುಕ್ತೇನೆ, ನಾನು ರೆಡಿ, ನಾನು ಅಂಜೋಲ್ಲ. ಮೊದಲೇ ಗೊತ್ತು ನಿಮಗೆ, ಮತ್ತೊಬ್ಬರು ಯಾವುದಕ್ಕೂ ಅಂಜಿಲ್ಲ ಅವನ ಜೀವನದಲ್ಲಿ.
ಇನ್ನು ಸಾವಿಗೆ ಅಂಜಿತ್ತಾನ, ಐದು ಗುಂಡು ಬಿದ್ದು ಬದುಕಿದ್ರು ನಾನು, ಸಾಯೋಕೆ ಅಂಜಲ್ಲ, ನಾಳೆ ಬೇಕಿದ್ರು ರೆಡಿ. ಬಟ್ ಸಾಯುವವರೆಗೆ ನಾನು ಜನರ ಸೇವೆಯನ್ನು ಮಾಡ್ತೇನೆ, ಯಾವ ಸ್ವಾರ್ಥನೂ ಇಲ್ಲ, ನಿಸ್ವಾರ್ಥವಾಗಿ ಮಾಡ್ತೇನೆ.